ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಮತ್ತೆ ರಿಸಲ್ಟ್ ಬರೋದು ಯಾವಾಗ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಯಾರಿಗೆ ಅಲರ್ಟ್ ಆಗಿರೋದಿಲ್ಲ ಮತ್ತೆ ಯಾರಿಗೆ ಅಲರ್ಟ್ ಆಗಿದೆ ಇಬ್ಬರಿಗೂ ಈ ವೆರಿ ಇಂಪಾರ್ಟೆಂಟ್. ಸೊ 3ನೇ ತಾರೀಕು ಡಿಸೆಂಬರ್ಗೆ ಅಂದರೆ ನಾಳೆ ನಾಡಿದ್ದು ಅಂದರೆ ಆಲ್ಮೋಸ್ಟ್ ಇನ್ನೊಂದು 2 ದಿನ ನಂತರ ನಿಮಗೆ ನಿಮ್ಮ ಎಲ್ಲ ಒಂದು ಕಾಲೇಜಸ್ ಫಸ್ಟ್ ರೌಂಡಲ್ಲಿ ಎಲ್ಲ ಕೆಲಸ ಮುಗಿತಾವೆ. ಸೊ ಯಾರು ಚಾಯ್ಸನ್ ಕೊಟ್ಟಿದ್ದೀರಾ ಅವರು ಕೆ ಮುಖಾಂತರ ಹೊರಗೆ ಹೋಗ್ತಾರೆ. ಓಕೆ, ಸೊ ಇನ್ನು ಉಳಿದವರು ನಮ್ಮ ಜೊತೆ ಸೆಕೆಂಡ್ ರೌಂಡ್ಗೆ ಭಾಗವಹಿಸ್ತೀರಾ. ಸೊ ಸೆಕೆಂಡ್ ರೌಂಡ್ಗೆ ಭಾಗವಹಿಸ್ತೀರಾ ಅಂತ ಯಾರು ಹೆದರ್ಲಿಕ್ಕೆ ಹೋಗಬೇಡಿ. ಅದು ಬೆಸ್ಟ್, ಫಸ್ಟ್ ರೌಂಡ್ಕ್ಕಿಂತ ಬೆಸ್ಟ್ ಚಾಯ್ಸ್ ಅದು. ಫಸ್ಟ್ ರೌಂಡ್ ಅಂದರೆ ಚಾಯ್ಸನ್ ಕೊಟ್ಟೋರ್ಕ್ಕಿಂತ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಟವರು ಅತಿ ಉತ್ತಮ, ಯಾಕಂದರೆ ಅಲ್ಲಿ ಸೀಟ್ಸ್ ನಿಮಗೆ ವೇಕೆನ್ಸಿ ಇರ್ತವೆ. ಓಕೆ, ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಡಿಸೆಂಬರ್ 5 ಓಕೆ ನಿಮಗೆ ಅಪ್ಡೇಟ್ ಬರುತ್ತೆ. ಅಂದರೆ ಅವಾಗ ಏನೇನು ಈಗ ಎಕ್ಸಾಂಪಲ್ ಒಂದು ಆಪ್ಷನ್ ಆಗಿರ್ಬೋದು ಅಥವಾ ನಿಮಗೆ ಒಂದು ರಿಸಲ್ಟ್ಸ್ ಯೂಶ್ವಲಿ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾರೆ ಕೆ ಮುಖಾಂತರ. ನೋಟಿಫಿಕೇಶನ್ ಬರುತ್ತೆ, ಬಂದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿ, ಡೋಂಟ್ ವರಿ. ಸೊ ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಾ ಇದ್ದರು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ಸೆಕೆಂಡ್ ರೌಂಡ್ ನಿಮಗೆ ಈ ಒಂದು 3ನೇ ತಾರೀಕು ಆದಮೇಲೆ ಚಾಲು ಆಗುತ್ತೆ. ಸೊ 3ನೇ ತಾರೀಕು ಮಟ್ಟ ನೀವು ಜಸ್ಟ್ ಥಿಂಕ್ ಮಾಡಿ, ಅಂದರೆ ನಿಮ್ಮ ಕಟ್ ಆಫ್ ಅನಲೈಸ್ ಕೂಡ ಮಾಡ್ಕೋಬೋದು. ವಿದ್ಯಾರ್ಥಿಗಳೇ ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಏನು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಇದೆ ಇವಾಗ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಇದ್ರ ಬಗ್ಗೆ ನಿಮಗೆ ಹೊಸದಾಗಿ ಒಂದು ಅಪ್ಡೇಟ್ ಅಥವಾ ಒಂದು PDF ಫಾರ್ಮೆಟ್ದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಜಸ್ಟ್ ಇನ್ನೊಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಓಕೆ, ನನಗೆ ತಿಳಿದಿರೋ ಪ್ರಕಾರ ಭಾಳ ಜನ ಸೊ ಸೆಕೆಂಡ್ ರೌಂಡಲ್ಲಿ ಜಾಸ್ತಿ ಅಡ್ಮಿಷನ್ ಮಾಡ್ಕೋತಾರೆ. ಯಾಕಂದರೆ ಏನಾಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದರೆ 3rd ರೌಂಡ್ಗೆ ವೇಟ್ ಮಾಡೋಲ್ಲ ಕೆಲವೊಬ್ಬರು, ಯಾಕಂದರೆ ಮತ್ತೆ 3rd ರೌಂಡ್ಗೆ ಹೋದರೆ ಏನಾದರೂ ರಿಸ್ಕ್ ಐತನೋ ಅಂತ ತಪ್ಪು ಕಲ್ಪನೆಯಿಂದ ಇರ್ತಾರೆ. ನೋಡಿ ವಿದ್ಯಾರ್ಥಿಗಳು, ನೀವು ಸೆಕೆಂಡ್ ರೌಂಡ್ಗೂ ಭಾಗವಹಿಸಿದ್ರು ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ 3rd ರೌಂಡಲ್ಲಿ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದರಲ್ಲಿಕ್ಕೆ ಹೆದರ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಎಲ್ಲರಿಗೂ ಉತ್ತರ ಸಿಗ್ತೆ ಅಂತ ಅನ್ಕೋತೀನಿ. ಸೊ 3ನೇ ತಾರೀಕು ಆದ ತಕ್ಷಣವೇ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದು ಅಪ್ಡೇಟ್ ನಿಮಗೆ ಸಿಗುತ್ತೆ, ಡೋಂಟ್ ವರಿ. ಹಾಗೆ ವಿಡಿಯೋಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ.